हाय फ्रेंड्स वेलकम बैक न्यू नोड़ता इद्रा मधु जय यूट्यूब चैनल नानु निम्म मधु ट्विटर अल्ली सेक्यूरिटी सिस्टम तग्गाकबिट्टिदारे अंत नम गवर्नमेंट याके एनागिरबहुदु एनक्के ई तर माडिदारे गवर्नमेंट अवरु इदन्न तिळ्कोळ्ळबेकु ट्विटर यूज माडोरु बहळ इंपार्टेंट ओद्सल ई सोशियल मीडियागळिगे आप्स्गळिगे ಒಂದಷ್ಟು ಕಮ್ಯುನಿಟಿ ಗೈಡ್ಲೈನ್ಸ್ ನಮ್ಮ ಗೌರ್ಮೆಂಟ್ ಅವ್ರು ತಗೊಂಡು ಬಂದಿದ್ರು. ಯಾಕಂದ್ರೆ ಬ್ಯಾಡ್ದೆ ಇರೋ ಅದು ಇದು ಪೋಸ್ಟು ಎಲ್ಲ ಜಾಸ್ತಿ ಶೇರ್ ಆಗ್ತಾ ಇರುತ್ತೆ, ಸುಳ್ಳಿಂದು ಅದು ಇದು ಎಲ್ಲ ಅಂದ್ಬಿಟ್ಟು ಅದನ್ನ ಅವಾಯ್ಡ್ ಮಾಡಿ ಅಂದ್ಬಿಟ್ಟು ಒಂಚೂರು ಕಮ್ಯುನಿಟಿ ಗೈಡ್ಲೈನ್ಸ್ ಆ ಆಪ್ಗೆ ತಗೊಂಡು ಬಂದಿದ್ರು. ಎಲ್ಲ ಆಪ್ಗಳು ಒಪ್ಕೊಂಡ್ರು, ಟ್ವಿಟರ್ ಆಪು ಅದನ್ನಿನ್ನು ಒಪ್ಕೊಂಡಿಲ್ಲ. ಅದಕ್ಕೆ ಇಂಡಿಯನ್ ಗೌರ್ಮೆಂಟ್ ಅವರು ಈಗ ಯಾರಾದರೂ ಒಂದು ಅಪಪ್ರಚಾರ ಮಾಡಿ ಅದು ಇದು ಯಾರ ಕೆಟ್ಟಾಗಿ ಮಾತಾಡಿ ಸಿಗಾಕೊಂಡ್ರೆ ಒಂದು ಸೋಷಿಯಲ್ ಮೀಡಿಯಾದ ಯಾವುದೇ ಆಗ್ಬೋದು, ಅದರಲ್ಲಿ ಅವರು ಸೋಷಿಯಲ್ ಮೀಡಿಯಾಗೆ ಏನು ಆಯ್ತಾರೆ. ಈಗ ವಾಟ್ಸಪ್ಪಲ್ಲಿ ಯಾವುದೋ ಒಂದು ವಿಡಿಯೋ ಶೇರ್ ಆಯಿತು, ಶೇರ್ ಮಾಡ್ದವ್ನು ಮಾತ್ರ ಹಿಡಿತಾ ಇದ್ರು, ವಾಟ್ಸಪ್ ಕಂಪ್ನಿಯವ್ರಿಗೆ ಏನು ಎಫೆಕ್ಟ್ ಇರ್ತಾಯಿಲ್ಲ. ಅದೇ ಥರ ಟ್ವಿಟ್ಟರಲ್ಲಿ ಈಗ ಕೆಟ್ಟದಾಗಿ ಟ್ವೀಟ್ ಮಾಡಿರೋನ್ನ ಹಿಡಿತಾರೆ ಹೊರತು ಟ್ವಿಟ್ಟರ್ಗೇನು ಆಗ್ತಾ ಇಲ್ಲ. ಈಗ ಆ ಥರ ಇರೋ ಸಿಸ್ಟಮ್ನ ಟ್ವಿಟ್ಟರ್ಗೆ ಒಂದು ಸೆಕ್ಯೂರಿಟಿ ಇತ್ತು ಇಂಡಿಯಾದಲ್ಲಿ, ಈಗ ಆ ಸೆಕ್ಯೂರಿಟಿನ ತೆಗೆದುಬಿಟ್ಟಿದ್ದಾರೆ. ಏನಾದರೂ ಅಕಸ್ಮಾತ್ ಕೇಸ್ ಏನಾದರೂ ಆದರೆ ಯಾವನ್ ಮಾಡಿರ್ತಾನ ಕೆಟ್ಟಾಗಿ ಟ್ವೀಟು ಅವನಿಗೂ ಪನಿಷ್ಮೆಂಟ್ ಆಗುತ್ತೆ, ಮತ್ತೆ ಟ್ವಿಟ್ಟರ್ ಕಂಪ್ನಿಗೂ ಫೈನ್ ಆಗ್ತಾರೆ. ಕಮ್ಯುನಿಟಿ ಗೈಡ್ಲೈನ್ಸ್ ಒಪ್ಕೊಳ್ಳಿಲ್ಲ ಅಂದರೆ ಹಿಂಗೆ ಮಾಡೋದು. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಅವ್ರವ್ರ ದೇಶಗಳಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ಗೆ ಒಪ್ಕೊಂಡಿದೆ. ಇಂಡಿಯಾದಲ್ಲೂ ಒಪ್ಕೊಬೇಕು. ಟ್ವಿಟ್ಟರ್ ಮೋಸ್ಟ್ ಎಕ್ಸ್ಪರ್ಟ್ ವರ್ಲ್ಡಲ್ಲಿ, ಎಷ್ಟು ಜನ ಟ್ವೀಟ್ ಮಾಡ್ತಾರೆ ಅದೆಲ್ಲ ತಿಳ್ಕೊಬೇಕು ಟ್ವಿಟ್ಟರ್ ಅವರು. ಹಂಗನ್ಬಿಟ್ಟು ಏ ಇಂಡಿಯಾ ತಾನೇ ಬಿಟ್ರ ಬಿಡ್ರ ಅಂದ್ರು, ನಮ್ಮ ಗೌರ್ಮೆಂಟ್ ಅವ್ರು ಚೆನ್ನಾಗಿ ಗುಮ್ತಾರೆ ಅದಂತೂ ಗೊತ್ತು. ಹೀಗಾಗಿ ಅವ್ರಿಗೆ ಏನು ಸೆಕ್ಯೂರಿಟಿ ಇದೆ ತೆಗೆದುಬಿಟ್ಟಿದ್ದಾರೆ, ಅದರಿಂದ ಅವ್ರಿಗೆ ತುಂಬಾ ಲಾಸ್ ಆಗುತ್ತೆ. ಇದನ್ನು ಅರ್ಥ ಮಾಡಿಕೊಂಡು ಟ್ವಿಟ್ಟರ್ ಅವರು ಆದಷ್ಟು ಬೇಗ ಅವರು ಕಮ್ಯುನಿಟಿ ಗೈಡ್ಲೈನ್ಸು ಅಳವಡಿಸ್ಕೋತಾರೆ, ಅಳವಡಿಸ್ಕೊಳ್ಳೇಬೇಕು. ಇಲ್ಲ ಅಂದರೆ ಅವ್ರಿಗೆ ಫೈನ್ ಆಗುತ್ತೆ, ಅದನ್ನು ಅವ್ರು ಅನುಭವಿಸ್ತಾರೆ. ಯಾಕಪ್ಪ ಹಿಂಗೆಲ್ಲ ಅಂದರೆ ಅದೇ ಬ್ಯಾಡದೇ ಇರೋದು ಆಳು ಮುಳು ಎಲ್ಲ ಓಡಾಡ್ತಾ ಇರುತ್ತಲ್ಲ, ಅದನ್ನೆಲ್ಲ ಅವಾಯ್ಡ್ ಮಾಡಲಿ ಅಂದ್ಬಿಟ್ಟು ಈ ರೀತಿ ಮಾಡ್ತಾ ಇದ್ದಾರೆ ಅಷ್ಟೆ. ಇನ್ಮೇಲೆ ಟ್ವಿಟ್ಟರ್ಗೂ ಫೈನ್ ಆಗ್ತಾರೆ, ಅದರಲ್ಲೇನಿಲ್ಲ. ಆದಷ್ಟು ನೀವಾಗಲಿ ಯಾವ ಟ್ವಿಟ್ಟರ್ ವಾಟ್ಸಪ್ ಫೇಸ್ಬುಕ್ ಯೂಟ್ಯೂಬ್ ಏನೇ ಆಗಲಿ ಆದಷ್ಟು ಸುಳ್ಳು ಮಾಹಿತಿ ಕೊಡೋದು, ಒಬ್ರ ಬಗ್ಗೆ ವಿರುದ್ಧವಾಗಿ ಮಾತಾಡೋದು ಅದನ್ನೆಲ್ಲ ಕಡಿಮೆ ಮಾಡಿ, ನಿಮಗೆ ಒಳ್ಳೆಯದು. ಈ ಮಾಹಿತಿ ನಿಮಗಿಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳೇನು ಕಮೆಂಟ್ ಮಾಡಿ. ನೀವೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇದೇ ಥರ ಸೋಷಿಯಲ್ ಮೀಡಿಯಾ ಬಗ್ಗೆ ಏನೇ ಆಗಲಿ ವಿಡಿಯೋಸ್ಗಳು ಹಾಕ್ತಾ ಇರ್ತೀನಿ, ಅಪ್ಡೇಟ್ ಬರ್ತಾ ಇರುತ್ತೆ, ನೋಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್, ಬಾಯ್.